ಸತ್ಯದಿ ಮೆರೆಯುತ ಕುತ್ತಿಗೆ ಕೊಯ್ಯಿಸುತ್ತ ಸಾಕ್ಷಾತ್ ಬರುವಾತ ಎಲೆ ಎಲೆ. ಕತ್ತಲೆ ಕವಿಸಿ ಬತ್ತಲೆ ಮಾಡುವನು ಪೃಥ್ವಿ ಎದ್ದು ಕುಣಿದೀತು ಎಲೆ ಎಲೆ. ಕರ್ತೃ ನಮ್ಮ ಗುರು ಮರುಳಸಿದ್ದೇಶ್ವರ ಶರ್ತೃ ಲೆಕ್ಕ ಬಂತಲೇ ಎಲೆ ಎಲೆ. ನಮಸ್ಕಾರ ವೀಕ್ಷಕರೇ. ಕಾಲ ನಿರ್ಣಯ ಬುಕ್ಕಲ್ಲಿರುವಂಥ ಎಷ್ಟೋ ಪದಗಳ ಬಗ್ಗೆ, ಬಬಲಾದಿ ಚಿಕ್ಕಪ್ಪ ಅವರು ಬರೆದಿರುವಂಥ ಎಷ್ಟೋ ಕಾಲಜ್ಞಾನ ಪದಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಬಬಲಾದಿ ಚಿಕ್ಕಪ್ಪ ಅವರು ಕೂಡ ಆಗಿನ ಕಾಲದಲ್ಲಿ ಶರಣರು ಬರೆದಿದ್ದಂಥ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ರು, ವಚನಗಳ ಸ್ವರೂಪದಲ್ಲಿ, ಪದಗಳ ಸ್ವರೂಪದಲ್ಲಿ. ಆಗಿನ ಕಾಲದಲ್ಲಿ ಜಾನಪದ ಗೀತೆಗಳ ಮೂಲಕ ಎಷ್ಟೋ ವಚನಗಳು ಜನಕ್ಕೆ ಅರ್ಥ ಆಗೋಗಿದೆ. ಈಗಲೂ ನಾರ್ತ್ ಕರ್ನಾಟಕ ಕಡೆ ಹೋದರೆ ನೀವು ಎಷ್ಟೋ ಜಾನಪದ ಹಾಡುಗಳ ಮೂಲಕ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ. ಹಾಡುಗಳನ್ನ ಕೇಳೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಈಗೆಲ್ಲ ಟೋಟಲಿ ಕಮರ್ಷಿಯಲ್ ಇಂಡಸ್ಟ್ರಿನಲ್ಲಿ ಬದುಕ್ತಾ ಇರೋದ್ರಿಂದ ಜನಕ್ಕೆ ಇವೆಲ್ಲ ಅರ್ಥ ಆಗೋದಿಲ್ಲ. ಅದರಲ್ಲಿರೋ ಗೂಢಾರ್ಥಗಳನ್ನ ತಿಳ್ಕೊಳ್ಳೋ ಕೆಲಸನೂ ಮಾಡೋದಿಲ್ಲ. ಕುತ್ತಿಗೆಗೆ ಬಂದಾಗ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡೋ ಕೆಲಸ ಮಾಡ್ತಾರೆ. ಆದರೆ ನಾವು ನಮಗೆ ಗೊತ್ತಿರೋ ವಿಷಯಗಳನ್ನ ಜನರಿಗೆ ತಿಳಿಸಿ ಅದರಲ್ಲಿರೋ ವಿಷಯಗಳನ್ನ ಇನ್ನೊಂದಲ್ಲ ಜನಕ್ಕೆ ತಲುಪಿಸೋ ಕೆಲಸ ಮಾಡ್ತಾ ಇರ್ತೀವಿ. ಅಂತ ಕೆಲಸ ನೀವು ಆದರೆ ಮಾಡಿ ಅಂತ ಕೇಳೋದಕ್ಕಷ್ಟೇ ಇಷ್ಟಪಡ್ತೀವಿ. ಇನ್ನು ಪದ 27ರ ತನಕ ನಾನು ಹೇಳಿದ್ದೆ, ಪದ 28ರಿಂದ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಇವರು ಪದ 28ರಲ್ಲಿ ಹೇಳ್ತಾರೆ, ಮರುಳಸಿದ್ದ ಮಹಾದೇವನ ನೆನೆಯಲು ಮರುಳಾತನ ಬೇಡ ಹೆಲೆ, ನೆರಳಿ ಹೊರಳಿ ನೀ ಸಾಯಲು ಬೇಡ ಕರಳ, ಕೆಚ್ಚಿದಾಂಗ ಹೆಲೆ ಹೆಲೆ. ಇಲ್ಲಿ ಮರುಳಸಿದ್ದನ ನೆನೆಯೋದಿಕ್ಕೆ ನೀನು ಕೇರ್ಲೆಸ್ ಮಾಬೇಡಿ, ಬಂಡತನ ಮಾಬೇಡಿ. ನೆರಳಿ ಹೊರಳಿ ಸಾಯೋ ಟೈಮ್ನಲ್ಲಿ, ಅಂದರೆ ನೆರಳಿ ನೆರಳಿ ಸಾಯೋ ಟೈಮ್ನಲ್ಲಿ ನಾವು ಶಿವನ್ನ ನೆನಪಿಸ್ಕೊಳ್ತೀವಿ. ಅದನ್ನ ಬಿಟ್ಟು ಎಲ್ಲ ಟೈಮಲ್ಲೂ ದೇವ್ರನ್ನ ನೆನಪಿಸ್ಕೊಳ್ಳಿ, ಆದ್ರೆ ನಿಜವಾದ ದೇವ್ರನ್ನ ನೆನಪಿಸ್ಕೊಳ್ಳಿ. ಯಾವ್ದು ಭಕ್ತಿ ಮಾರ್ಗ ಅಂತ ತಿಳ್ಕೊಂಡು ಆ ದಾರಿನಲ್ಲಿ ಹೋಗಿ, ಸುಮ್ಮನೆ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಕಷ್ಟ ಬಂದಾಗ ಮಾತ್ರ ನಾವು ಒಂದು ಕಡೆ ಹೋಗಿ ನಮಸ್ಕಾರ ಮಾಡಿ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಬರ್ತಾ ಇದ್ದಾಗ ನಮ್ಮ ಕಷ್ಟಗಳೆಲ್ಲ ಹೋಗುತ್ತೆ ಅನ್ನೋದು ಸರಿನಾ? ಒಂದ್ಸಲ ವ್ಯವಸ್ಥೆ ಮಾಡಿ ಅಂತ ಪ್ರಶ್ನೆ ರೂಪದಲ್ಲೇ ಕೇಳಿದ್ದಾರೆ. ಹಿಂದಕ್ಕೆ ಅತ್ತರುಳು ಆಡಿದ ಮಾತಿದು, ಮುಂದೆ ಬಂದ ಕೂನ ಎಲೆ ಎಲೆ, ಕಂದರ್ಪಿನು ಬಂದ ಹೊಂದಿ ಆನಂದದಿ ಚರಿಸಲು ಎಲೆ ಎಲೆ. ಮಂದಮತಿ ಕಲಿಗೆ ಮರಣವು ತಾತಂದನು, ಹೊಂದಿರುವನು ಕಾಯುವನು ಎಲೆ ಎಲೆ. ಇಲ್ಲಿ ಹೇಳ್ತಾರೆ ಆನಂದದಿ ಅಂದ್ರೆ ಆನಂದ ನಾಮ ಸಂವತ್ಸರದಲ್ಲಿ ಬಂದು ಕಲಿಗೆ ಮರಣ ಅನ್ನೋದನ್ನ ಕೊಡ್ತಾರೆ ಅಂತ ಈ ಪದದಲ್ಲಿ ತಿಳಿಸೋ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ, ಕಂದ ಗೊರಳಿನ ನಂದನ ಸ್ಮರಣ ಹೊಂದಿ ಭಜನಿ ಮಾಡೋ ಎಲೆ ಎಲೆ, ತೆಂಕಣ ದಿಕ್ಕಲಿ ಒಕ್ಕಲ ಎಬ್ಬಿಸಿ ಮುಕ್ಕಣ್ಣ ಬಂದ ನೋಡೋ ಹೆಲೆ ಹೆಲೆ. ಇಲ್ಲಿ ತೆಂಕಣ ದಿಕ್ಕಲಿ ಒಕ್ಕಲು ಎಬ್ಬಿಸಿ ಮುಕ್ಕಣ್ಣ ಬಂದ ಅಂತ ಹೇಳ್ತಾರೆ. ಅಂದ್ರೆ ತೆಂಕಣ ದಕ್ಷಿಣ ದಿಕ್ಕಲಿ ಒಕ್ಕಲು ಎಬ್ಬಿಸಿ ಜನರನ್ನೆಲ್ಲ ಒಂದು ಕಡೆ ಸೇರಿಸಿ ಅಲ್ಲಿಂದ ಮುಕ್ಕಣ್ಣ ಶಿವಸ್ವರೂಪಿ ಬರ್ತಾನೆ ನೋಡು. ದಿಕ್ಕಿ ದಿಕ್ಕಿಗೆ ಬ್ಯಾಣಿ ಹಚ್ಚುತ್ತ ಬಲಿಯೊಳಗೆ ಸಿಲ್ಕಿದ ಎಲೆ ಎಲೆ, ಮಕ್ಕಳು ಮರಿಗಳು ಒಕ್ಕಲು ಹೋಗುವಾಗ ದಿಕ್ಕು ತಿಳಿಯಲಿಲ್ಲ ಎಲೆ ಎಲೆ. ಒಂದೊಂದು ದಿಕ್ಕಲ್ಲೂ ಬಲೆಯಲ್ಲಿ ಜನರನ್ನ ಸಿಕ್ಕಾಕ್ಸಿ ಮಕ್ಕಳು ಮರಿಗಳಿಗೆ ಒಕ್ಕಲು ಎಬ್ಬಿಸೋ ಕೆಲಸ ಮಾಡ್ತಾನೆ. ಒಳ್ಳೆಯವ್ರನ್ನ ಕಾಯ್ತಾ ಹೋಗ್ತಾನೆ, ಕೆಟ್ಟವ್ರನ್ನ ಆ ಬಲೆಯೊಳಗೆ ಸಿಕ್ಕಾಕ್ಸಿ ಎಣಿತಾ ಹೋಗ್ತಾನೆ. ರೊಕ್ಕದ ಸವಿದಿಂದ ಸೊಕ್ಕಿಗೆರಿದಿರಾ, ತಕ್ಕಂತೆ ಲೆಕ್ಕ ಬಂತೋ ಎಲೆ ಎಲೆ, ಬಾಂಡಭಾಗ್ಯ ಹೆಂಡರು ಮಕ್ಕಳು ದಂಡಿನ ಕೈ ಸೇರಿಯಿತು ಎಲೆ ಎಲೆ. ಇಲ್ಲಿ ದುಡ್ಡಿನ ಮದದಿಂದ ತೂಗಬೇಡಿ, ದುಡ್ಡು ಯಾವತ್ತು ಶಾಶ್ವತ ಅಲ್ಲ, ಇದಕ್ಕೆ ತಕ್ಕಂತ ಲೆಕ್ಕ ಕೇಳೋನು ಬಂದೇ ಬರ್ತಾನೆ. ಬಂಡ ಜನರನ್ನ ಬಂಡ ಜೀವನ ನಡೆಸಬೇಡಿ, ಆದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ನೀವು ಒಬ್ಬರಾಗಿ ಬದುಕಿ ಅಂತ ತಿಳಿಸಿದ್ದಾರೆ. ಉಂಡ ಊಟ ಕಂಡ ಕನಸಿನಲ್ಲಿ ಲೆಕ್ಕ ಕೊಡುವುದು ಒಂತು ಎಲೆ ಎಲೆ, ಪಂಡಿತ ಪುರಾಣ ವೇದ ಶಾಸ್ತ್ರಗಳು ಕಂಡಾಗ ಜಗಳಬಾರದು ಎಲೆ ಎಲೆ, ಮಂಡಲಪತಿಯ ಗಂಡಿನ ಮುಂಡಿಗೆ ಖಂಡಿತ ಮಾಡಬೇಡಲೇ ಎಲೆ ಎಲೆ. ಇಲ್ಲಿ ಉಂಡದ ಊಟ ಕನಸಿನಲ್ಲಿ ಲೆಕ್ಕ ಮಾಡುವಂತಾಗುತ್ತೆ, ಎಷ್ಟು ಊಟ ಮಾಡಿದ್ವಿ, ಎಷ್ಟು ಉಳಿಸಿದೀವಿ ಅನ್ನೋ ರೀತಿ ಲೆಕ್ಕ ಮಾಡುವಂತಹದ್ದು ದಿನಗಳು ಕೂಡ ಬರುತ್ತೆ. ಪಂಡಿತ ಪುರಾಣರ ವೇದ ಶಾಸ್ತ್ರಿಗಳು ಕಂಡಾಗ ಜಗಳಗಳು ಮಾಡಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಏಕೆಂದ್ರೆ ಅಷ್ಟೊಂದು ಜನರನ್ನ ಯಾಮಾರಿಸಿರ್ತಾರೆ, ಜನರು ಜೊತೆ ಆಟಾಡಿರ್ತಾರೆ, ಜೀವನ ಜೊತೆ ಆಟಾಡಿರ್ತಾರೆ. ಮಂಡಲಪತಿ ಭೂಮಿಗೆ ಬರ್ತಾನೆ ಅಂತ ಹೇಳ್ತಾ ಇದ್ರು, ಅದನ್ನ ತಲೆ ಕೆಡಿಸ್ಕೊಳ್ದೆ ಕೇರ್ಲೆಸ್ ಆಗಿ ಮಾತಾಡ್ತಾ ಇರ್ತೀವಲ್ಲ, ಅದು ಸರಿಯಲ್ಲ. ನಿಜವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ರೂಪದಲ್ಲಿ ಬರ್ತಾನೆ ಏನು ನಮಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ಕೆಲವೊಬ್ರು ಕೇಳ್ಬೋದು, ಯಾವಾಗ ಬರ್ತಾನೆ, ಯಾವ ರೂಪದಲ್ಲಿ ಬರ್ತಾನೆ. ಅದು ಗೊತ್ತಿದ್ದರೆ ನಾವು ಹೇಳ್ತಾ ಇರಲಿಲ್ವಾ? ಅಲ್ಲ, ಅಷ್ಟು ಈಸಿಯಾಗಿ ಯಾರಿಗೂ ಈ ವಿಷಯಗಳು ತಲುಪಬಾರದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಎಂದಕ್ಕೆ ಅಂದರೆ ಭೂಮಿ ಮೇಲೆ ಈಗ ಆಲ್ರೆಡಿ ಅತಿಯಾದ ಜನಸಂಖ್ಯೆಯಿಂದ ಪ್ರಕೃತಿನ ತುಂಬಾ ನಾಶ ಮಾಡ್ತಾ ಇದ್ವಿ. ಈಗ ಎಲ್ಲ ಮತ್ತೆ ರಿಕವರಿ ಆಗಿ
ಮತ್ತೆ ಮೊದಲೇ ಹೀಗಿತ್ತು, ಅದೇ ರೀತಿ ಜನ ಸಮೃದ್ಧಿಯಿಂದ ಬದುಕಬೇಕು ಅಂದರೆ ಭೂಮಿ ಮೇಲಿರುವಂಥ ಜನಸಂಖ್ಯೆ ಕಡಿಮೆ ಆಗಲೇಬೇಕು. ಅದು ಯಾವ್ಯಾವ ರೂಪದಲ್ಲಾದರೂ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಯಾವ ಡೇಟಿಗೆ ಬರ್ತಾರೆ, ಯಾವ ರೀತಿ ಬರ್ತಾರೆ, ಯಾರನ್ನ ಕಾಪಾಡ್ತಾರೆ ಅಂತ ಎಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಸಂವತ್ಸರಗಳಲ್ಲಿ ಇದೆಲ್ಲ ನಡೀತಾ ಹೋಗುತ್ತೆ. 2034 ಅಂತ ನಾವು ಅನ್ಕೊಂಡಿದ್ದೀವಿ. ಆನಂದ ನಮ್ಮ ಸಂವತ್ಸರಕ್ಕೆ ಬಂದು ಮುಂದೆ ಧರ್ಮದ ದಾರಿ ತೋರಿಸ್ತೀನಿ ಅಂತ ತಿಳಿಸಿದ್ರೆ ಆ ಟೈಮ್ ತನಕ ಕಾಯಲೇಬೇಕಾಗುತ್ತೆ. ಬಟ್ ವಿನಾಶಗಳು ಈಗಾಗಲೇ ನಡೀತಾ ಇದ್ದಾವೆ, ಕಣ್ ಮುಂದೆ ನೋಡ್ತಾ ಇದ್ದೀವಿ. ಇಂಥ ವಿನಾಶಗಳ ಮಧ್ಯೆ ನಾವು ಜೀವನ ನಡೆಸಬೇಕಾಗುತ್ತೆ. ಈಗ ಮುನ್ಮೊನ್ನೆ ಕೂಡ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಅಂತ ನೋಡಿರ್ಬೋದು. ಅಲ್ಲಿ ಭೂಮಿ ಕುಸಿದಿದೆ, ಭೂಮಿ ಜರುಗಿದೆ, ಭೂಮಿ ಎಲ್ಲ ಕಡೆ ಜರುಗ್ತಾ ಇದೆ. ಅದರಲ್ಲೇ ಒಂದು 700 ಜನ ಹತ್ರ ಸತ್ತಿದ್ರು. ಇನ್ನ ಇದೇ ರೀತಿ ಬೇರೆ ಬೇರೆ ಕಡೆ ಏನೇನೋ ಆಗ್ತಾ ಇರುತ್ತೆ. ಬಟ್ ಈಗ ನಮ್ಮ ಕಣ್ ಮುಂದೆ ಕಾಣಿಸ್ತಾ ಇರುತ್ತೆ. ಹತ್ತಾವತಾರ ಹಿಂದಕ್ಕ ಒತ್ತಿ 11ಕ್ಕ ಬಂದ ನೆಲೆಯಲೆ ಸತ್ಯದಿ ಮೆರೆಯುತ್ತ ಕುತ್ತಿಗೆ ಕೊಯ್ಯಿಸುತ್ತ ಸಾಕ್ಷಾತ್ ಬರುವಾತ ಎಲೆ ಎಲೆ ಕತ್ತಲೆ ಕವಿಸಿ ಬತ್ತಲೆ ಮಾಡುವನು ಪೃಥ್ವಿ ಎದ್ದು ಕುಣಿದೀತು ಎಲೆ ಎಲೆ ಕರ್ತೃ ನಮ್ಮ ಗುರು ಮರುಳ ಸಿದ್ದೇಶ್ವರ ಶರ್ತೃ ಲೆಕ್ಕ ಬಂತಲೇ ಎಲೆ ಎಲೆ. ಇಲ್ಲಿ ಭೂಮಿ ಎದ್ದು ಕುಣಿಯುತ್ತೆ ಅಂತ ಹೇಳಿದ್ರಲ್ಲ, ನಾನು ಈಗಿನೂ ಹೇಳಿದೆ ನಿಮಗೆ, ಭೂಮಿ ಎದ್ದು ಕುಣಿಯೋ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ಭೂಮಿನಲ್ಲಿ ಭೂಕಂಪಗಳು ಅದು ಇದು ಎಲ್ಲ ಜಾಸ್ತಿ ಆಗಿದೆ. ಇನ್ನ ಎಷ್ಟೋ ಕಡೆ ನೀರಿನಿಂದ ಕೂಡ ಜನ ಸಾಯ್ತಾ ಇದ್ದಾರೆ. ಭೂಮಿ ಎದ್ದು ಕುಣಿದಾಗ ಬರೀ ಭೂಕಂಪಗಳೇ ಆಗುತ್ತೆ ಅನ್ಕೊಂಡ್ಬಿಟ್ಟು ಬೇರೆ ಬೇರೆ ಇಂಪ್ಯಾಕ್ಟ್ಗಳು ಆಗುತ್ತೆ. ಕತ್ತಲೆ ಅನ್ನೋದು ಕವಿಯುತ್ತೆ ಅಂತಲೇ ಹೇಳ್ತಾ ಇದ್ದಾರಲ್ಲ, ಯಾವುದ್ಯಾವುದೋ ರೀತಿ ಎಷ್ಟೋ ಭೂಭಾಗಗಳಲ್ಲಿ ಕತ್ತಲೆ ಅನ್ನೋದು ಕವಿತಾ ಇದೆ. ಇಂಥದ್ದೆಲ್ಲ ನಡೀತಾ ಹೋಗುತ್ತೆ. ಇನ್ನು ಧೂಮಕೇತುಗಳಿಂದ ಕೂಡ ಕತ್ತಲೆ ಅನ್ನೋದು ಕವಿಯುತ್ತೆ ಅಂತಲೇ ಇವರು ತಿಳಿಸಿರೋದು. ಅಂಥ ದಿನಗಳು ಇನ್ನೇನು ಬರುತ್ತೆ ಅಂತ ನಾಸಾನ ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಮೊನ್ನೆ ಕೂಡ ಒಂದು ಪ್ರೋಗ್ರಾಮಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಏನಂದರೆ 2026, 2029, 2034 ಈ ಟೈಮ್ನಲ್ಲೆಲ್ಲ ಉಲ್ಕಾಪಿಂಡಗಳು ಆಗೋ ಸಂಭವ ಇದೆ. ಇದೆಲ್ಲ ಆಯಿತು ಅಂದರೆ ಭೂಮಿನಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. 2040ರಲ್ಲಿ ಒಂದು ಬದಲಾವಣೆ ಒಂದು ಆಗೋ ಸಂಭವ ತುಂಬಾನೇ ಇದೆ ಅಂತ ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ. ಅದೇನು ಅಂದರೆ ಎಲ್ಲಾ ಗ್ರಹಗಳು ಒಂದೇ ಪಾತಲ್ಲಿ ನಿಂತ್ಕೊಳ್ಳುವಂತ ಚಾನ್ಸಸ್ಸು ಇರುತ್ತೆ. ಅಂದರೆ ಸುಮಾರು 10,000 ವರ್ಷಕ್ಕೆ ಒಂದು ಸಲ ಈ ರೀತಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ. ನಾನು ಅದೇ ಹೇಳಿದ್ನಲ್ಲ, ಫೋಟಾನ್ ವಲಯಕ್ಕೆ ಎಂಟ್ರಿ ಆಗೋ ಟೈಮು ಅಂತ ಹೇಳಿದ್ನಲ್ಲ, ಆ ರೀತಿ ಎಂಟ್ರಿ ಆಗೋ ಸಮಯದಲ್ಲಿ ಎಲ್ಲಾ ಗ್ರಹಗಳು ಒಂದೇ ಪಾತಲ್ಲಿ ಒಂದೇ ಲೈನಲ್ಲಿ ಸ್ಟ್ರೈಟ್ ಲೈನಲ್ಲಿ ನಿಂತ್ಕೊಳ್ಳುವಂಥ ಸಂಭವನೂ ಇದೆ. ಅದು ಫೋಟಾನ್ ವಲಯಕ್ಕೆ ನಮ್ಮ ಸೌರಮಂಡಲ ಎಂಟ್ರಿ ಆಗೋ ಸಮಯ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಧರೆಗೆ ದೊರೆವೀರ ಬಸವಂತ ಬರುತ್ತಾನ ಧರ್ಮರಾಜ್ಯ ನೋಡಲೇ ಎಲೆ ಎಲೆ ಮರುಳ ಸಿದ್ಧನು ಮೀರಿದ ಮುಂಡಿಗೆ ಮರ್ತ್ಯಕ್ಕೆ ಬಂತಲೇ ಎಲೆ. ಇಲ್ಲಿ ಧರ್ಮದ ದೊರೆ ಧರೆಗೆ ಬರ್ತಾ ಇದ್ದೇನೆ, ಭೂಮಿಗೆ ಬರ್ತಾ ಇದ್ದೇನೆ, ಇದು ಮುಂಡಿಗೆ ಪದಗಳು ಅಂತ ಆ ಕಡೆ ಬಳಸ್ತಾ ಇದ್ರಲ್ಲ, ಆ ಪದಗಳಲ್ಲಿ ತಿಳಿಸ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಹಿರಿಹೋಳಿ ದಂಡೆಯಲ್ಲಿ ಶೀತಗಿರಿಯಲ್ಲಿರುವ ಹಿರಿಯ ಹಳಬ ನೊಡೆಯಲೆಯಲೆ ಪರಿಪರಿ ಪರಿಪರಿ ಸಾರವಾಡದೀಶ್ವರ ಲಿಂಗನೆ ಹರನೆ ಕರುಣಿಸಿ ರಕ್ಷಿಸು ಎಲೆ ಎಲೆ. ಇಲ್ಲಿ ಈಶ್ವರನ ಕಾಪಾಡು ಅಂತ ಕೇಳೋ ಕೆಲಸ ಮಾಡ್ತಾ ಇದ್ದಾರೆ. ಕೇಳೋ ಕೆಲಸ ನಮ್ಮದು, ಕಾಪಾಡೋನು ಅವನೇ, ಕಾಯೋನು ಅವನೇ, ಕೊಳ್ಳೋನು ಅವನೇ, ಎಲ್ಲ ಕೆಲಸ ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಗೊತ್ತಿರೋನು ಅವ್ನು ಮಾಡ್ತಾ ಹೋಗ್ತಾನೆ. ಅದನ್ನು ಅನುಭವಿಸ್ಬೇಕಾಗಿರೋದು ನಮ್ದಷ್ಟೇ. ಸತ್ಯ ಶರಣರು ಅಡಗುತ್ತಾರಣ್ಣ ಮರ್ತ್ಯಮ ನಾಟಕ ಮರ್ತ್ಯ ಲೋಕ ನಡುಗುತ್ತಾಯ್ತಣ್ಣ 10 ದಿಕ್ಕಿನ ಮೇಲೆ ತಾನು ಕತ್ತಲೆ ಕವಿಸಿ ಮುನ್ನ ಎತ್ತ ನೋಡಲು ಮರ್ತ್ಯು ತಪ್ಪದು ಸತತ್ಯ ನುಡಿಯೇ ಕೇಳೋ ಜಾಣ. ಸತ್ಯ ಶರಣರು ಅಡಗುತ್ತಾರೆ ಅಂದ್ರೆ ಅವರು ಯಾರ ಕೈಗೂ ಸಿಕ್ಕೋದಿಲ್ಲ, ನಿಜವಾದ ಶರಣರು. ಮರ್ತ್ಯ ಲೋಕ ಅನ್ನೋದು ನಡುಗುತ್ತೆ, 10 ದಿಕ್ಕಿನಿಂದ ಕೂಡ ಕತ್ತಲೆ ಅನ್ನೋದು ಕವಿಯುತ್ತೆ, ದಾರಿಗಳು ಕಾಣೋದಿಲ್ಲ ಅಂತ ಹಿಂದಿನ ಪದದಲ್ಲಿ ಹೇಳಿದ್ರಲ್ಲ, ಅಂತ ದಿನ ಬರುತ್ತೆ. ಇದೆಲ್ಲ ಸತ್ಯವಾದ ನುಡಿಗಳು, ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸಿದರೆ. ಎತ್ತ ನೋಡಿದರೂ ಮರ್ತ್ಯು ತಪ್ಪದು, ಸಾವು ಅನ್ನೋದು ತಪ್ಪೋದಿಲ್ಲ ಅಂತ ಭಯ ಜನರಲ್ಲಿ ಬರುತ್ತೆ. ಮುಂದ ನಿಮಗ ಬರಿಯೂ ಐತಣ್ಣ ನಂದೇಶನ ಆಣೆ ಬಂದ ಕಂಟಕ ಬಯಲವಿಲ್ಲಣ್ಣ ಹಿಂದ ಅಡಗಿದ ಸತ್ಯ ಶರಣರು ಹಿಂದಿನೊರೆಗೆ ಕೂಗುತ್ತಾರ ತಂದಿ ಮರಳ ಸಿದ್ಧನ ಹೊಂದಿವರೆಗೆ ಮುಂದಿನ ಟಾಶಿಗೂದಣ್ಣ. ಈ ವರ್ಡ್ಗಳು ನೋಡಿ ಯಾವ ಥರ ಇದ್ದಾವೆ, ನಿಜವಾಗ್ಲೂ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓದೋದಕ್ಕೆ ಕಷ್ಟ ಇರುವಾಗ ಇದ್ರ ಅರ್ಥಗಳು ಅಷ್ಟೊಂದು ಈಸಿಯಾಗಿ ಹೇಳೋದಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳಿದ್ರೆ ಕೆಲವಷ್ಟು ಗೂಢಾರ್ಥದಲ್ಲಿ ಬರೆದಿರ್ತಾರೆ, ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಯಾರೋ ಒಬ್ರು ಮಾತ್ರ ಅರ್ಥ ಮಾಡ್ಕೋಬೋದು, ಅಂತ ಅರ್ಥ ಮಾಡ್ಕೊಂಡಿರೋರು ಮಾತ್ರ ಮುಂದೆ ಉಳ್ಕೊಳ್ತಾರೇನು. ಒಟ್ಟಿನಲ್ಲಿ ಇಲ್ಲಿ ಗೊತ್ತಾಗೋದು ನಂದೀಶನಾಣೆ ಕಂಟಕ ಅನ್ನೋದು ಬರ್ತಾ ಇದೆ, ಬಚಾವಾಗೋದಕ್ಕೆ ಟೈಮು ಸಿಗೋದಿಲ್ಲ, ಅಂತ ಕಂಟಕಗಳು ಬರ್ತವೆ, ರೆಡಿ ಆಗಿರಿ ಅಂತ ತಿಳಿಸಿದ್ದಾರೆ. ಇನ್ನ 32ರಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ, ಡಗರ ಕಾಲವು ಜನಕು ಬಂತಣ್ಣ ಆಗ ಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಆಯ್ತಣ್ಣ ಜನಕ ಜನನಿ ತಿಳಿಯಲಿಲ್ಲ ಮನಕ ನಾಚಿಕೆ ಹುಟ್ಟಲಿಲ್ಲ ಕನಕ ಹೆಣ್ಣು ಮಣ್ಣಿಗಾಗಿ ಶುನುಕನಂತೆ ಬೆನ್ನು ಹತ್ತುವರಣ್ಣ. ಇಲ್ಲಿ ಜನ ಯಾವ ರೀತಿ ಬದುಕ್ತಾರೆ, ಹರನ ಕೋಪನ ತಡ್ಕೊಳ್ಳೋದಕ್ಕಾಗೋದಿಲ್ಲ ಜನಕ್ಕೆ, ಅಷ್ಟು ದೊಡ್ಡ ಮಟ್ಟದ ಕೋಪದಿಂದ ಹರ ಭೂಮಿ ಮೇಲೆ ಬರ್ತಾನೆ.
ಇನ್ನು ಜನ ಹೆಣ್ಣಿನ ಮೇಲೆ ಕನಕ ಅಂದರೆ ಹೊಣ್ಣಿನ ಮೇಲೆ ಆಸೆಗೋಸ್ಕರ ಇಲ್ಲಿ ಮೆನ್ಷನ್ ಮಾಡಿ ತಿಳಿಸಿದರೆ, ಕನಕ ಹೆಣ್ಣು ಮಣ್ಣಿಗಾಗಿ ಶುನಕನಂತೆ ಬೆನ್ನು ಹತ್ತುವರಣ್ಣ, ಹೊಣ್ಣು ಹೆಣ್ಣು ಮಣ್ಣುಗೋಸ್ಕರ ಜನ ಶುನಕ ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ನಾಯಿ ಥರ ಬೆನ್ನು ಹತ್ತುತ್ತಾರೇನೋ ಅಂತ ತಿಳಿಸಿದ್ದಾರೆ ಇಲ್ಲಿ. ಈ ಥರ ನಡೆಯುವಾಗ ಶಿವ ಅವನ ಕೋಪನ ತೋರಿಸಿ ಜನರನ್ನ ಬಲಿ ಪಡಿತಾನೆ ಅಂತ ತಿಳಿಸಿದ್ದಾರೆ. ಅಂಜಿದವರಿಗೆ ಸುಖವೂ ಇಲ್ಲಣ್ಣ, ಸೆರೆಗಂಜಿ ಕಾಣದೆ ಮುಂದೆ ಮನಮನೆ ತಿರುಗುತ್ತಾರಣ್ಣ. ಇಲ್ಲಿ ಭಯ ಪಟ್ಟವರಿಗೆ ಸುಖ ಅನ್ನೋದಿರೋದಿಲ್ಲ, ಒಂದು ಚೂರು ಕೂಡ ಗಂಜಿ ಸಿಗದೆ ಮನೆ ಮನೆ ಅಲೆಯೋ ಅಂತ ಕಾಲ ಬರುತ್ತೆ. ಮಂಜು ಮಳೆ ಮುಗಿಲು ಸೇರಿಯಿತು, ಬಂಜಿ ಆದಾಳು ಭೂಮಿ ತಾಯಿ, ಎಂಚಲದ ಪತ್ರೋಳಿ ಗಾಳಿಗೆ ಹಾರಿದಂತೆ ಜಗಹಾರುವುದಣ್ಣ. ಇಲ್ಲಿ ಭೂಮಿ ತಾಯಿ ಬಂಜೆ ಆಗ್ತಾಳೆ, ಅಲ್ಲಿ ಏನೂ ಕೂಡ ಬೆಳೆಯೋದಕ್ಕಾಗೋದಿಲ್ಲ, ಅಂತ ಸಮಯ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈಗ ರಸ್ತೆಗಳು ಮಾಡೋದಕ್ಕೆ ಅಂತ ಬೇರೆ ಬೇರೆ ಕಾರಣಗಳಿಂದ ಎಷ್ಟೋ ಕಡೆ ಮರ ಗಿಡಗಳನ್ನೆಲ್ಲ ಕಟ್ ಮಾಡಾಕ್ತಾ ಇದ್ದಾರೆ, ಬದುಕೋ ದಾರಿಗಳನ್ನ ಮುಚ್ಚಾಕ್ತಾ ಇದ್ದಾರೆ. ಮರಗಳು ಇಲ್ಲ ಅಂದರೆ ಜನಕ್ಕೆ ಬದುಕೋದಕ್ಕೆ ಆಸರೆ ಇರೋದಿಲ್ಲ ಅಂತ ಅರ್ಥ ಮಾಡ್ಕೋಬೇಕಾಯ್ತು. ರಸ್ತೆ ಮಾಡೋದಕ್ಕೆ ಇಲ್ಲ, ಮೆಗಾ ಸಿಟಿ ಮಾಡ್ತೀವಿ, ಇನ್ನೊಂದೇನೋ ಡೆವಲಪ್ಮೆಂಟ್ ಮಾಡ್ತೀವಿ, ಡ್ಯಾಮ್ ಕಟ್ತೀವಿ ಅಂತ ಎಷ್ಟೋ ಸಾವಿರಾರು ಎಕರೆ ಕಾಡುಗಳನ್ನ ಎಲ್ಲ ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ. ಇದರಿಂದ ಪ್ರಕೃತಿ ನಮ್ಮ ಮೇಲೆ ತಿರುಗಿ ಬೀಳುವಂಥ ಕಾಲ ಬರುತ್ತೆ. ಭೂಮಿ ಮೇಲೆ ಬಂಜರು ಬಿದ್ದಷ್ಟು ಮನುಷ್ಯರಿಗೆ ಬದುಕೋದಕ್ಕೆ ದಾರಿಗಳಿರೋದಿಲ್ಲ, ಮಳೆ ಅನ್ನೋದು ಕಡಿಮೆ ಆಗುತ್ತೆ, ಇಂಥದ್ದೆಲ್ಲ ನಡೆಯುತ್ತೆ. ಆದಷ್ಟು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಮುಂದಿನ ದಿನಗಳಲ್ಲಿ ಅಂತಲೇ ಇವರು ತಿಳಿಸಿದ್ದು. ಕಲ್ಲ ಕೋಳಿ ಕೂಗುತ್ತೈತಣ್ಣ, ಬಲ್ಲಿದ ಶರಣರು ಉಳವಿ ಬಿಟ್ಟನೇಳು ತಾರಣ್ಣ. ಬಲ್ಲಿದ ಶರಣರು ಉಳವಿ ಬಿಟ್ಟನೇಳು ತಾರಣ್ಣ, ಅಲ್ಲಮ ಪ್ರಭು ಚನ್ನಬಸವಣ್ಣ ಕಲ್ಲು ತೇರು ಎಳೆಸಿ ಬಿಡುವರು. ಅಲ್ಲಮ್ಮ ಪ್ರಭು ಬರ್ತಾರೆ, ಚನ್ನಬಸವಣ್ಣ ಸೇರ್ಕೊಂಡು ಕಲ್ಲಿನ ತೇರು ಎಳಿಸ್ತಾರೆ ಅಂತ ಹೇಳಿದ್ದಾರೆ. ಅಂಥ ಕಲ್ಲಿನ ತೇರು ಹಂಪಿನಲ್ಲಿ ಒಂದಿದೆ, ಅದನ್ನ ಬಿಟ್ಟು ಬೇರೆ ಬೇರೆ ಯಾವ ತೇರು ಇದೆಯೋ ಗೊತ್ತಿಲ್ಲ. ಅಲ್ಲಿ ವಾಲಿ ಭಂಡಾರ ಒಡಿದು ಎಲ್ಲ ರಾಜರು ಮಡಿದು ಹೋದರಣ್ಣ, ಮುಂದೆ ಜನರಿಗೆ ಸುಖವೂ ಇಲ್ಲಣ್ಣ. ಇಲ್ಲಿ ವಾಲಿ ಭಂಡಾರದ ಬಗ್ಗೆ ನಾನು ಕೂಡ ಒಂದು ರೀಸೆಂಟ್ ಪ್ರೋಗ್ರಾಮಲ್ಲಿ ನಿಮಗೆ ತಿಳಿಸಿದ್ದೀನಿ. ಆಗಿನ ಕಾಲದಲ್ಲಿ ವಾಲಿ ಸಂಪಾದನೆ ಮಾಡಿದ್ದಂಥ ಭಂಡಾರ ಈಗಲೂ ಕೂಡ ಕಿಷ್ಕಿಂಧೆ ಹಂಪೆನಲ್ಲಿದೆ ಅಂತ ಇಲ್ಲಿ ಇವರು ತಿಳಿಸ್ತಾ ಇರೋದು. ಕಲ್ಲಿನ ತೇರನ್ನು ಎಳೆಸಿ ಅಲ್ಲಿರುವಂಥ ವಾಲಿ ಭಂಡಾರನ ಆಚೆ ತೆಗಿತಾರೆ ಅಲ್ಲಮ್ಮ ಪ್ರಭು ಮತ್ತು ಬಸವಣ್ಣವರು ಅಂತ ತಿಳಿಸಿದ್ದಾರೆ. ಆ ರೀತಿ ನಡೆದಾಗ ಎಲ್ಲ ರಾಜರು ಮಡಿದು ಮುಂದೆ ಜನರಿಗೆ ಸುಖ ಇಲ್ಲದೆ ಇರೋ ರೀತಿ ಆಗುತ್ತೆ. ಕಾರಣ ಜನ ಭಂಡಾರ ಸಿಕ್ತು ಅಂದರೆ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಹಾಳು ಮಾಡೋ ಕೆಲಸ ಮಾಡ್ತಾರೆ. ನನಗೆ ನಿನಗೆ ಅಂತ ಯಾವತ್ತೇ ಹೋಗಲಿ ಮನುಷ್ಯನ ಆಸೆ ಅನ್ನೋದು ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಹಿಂದಿನ ಪದಗಳಲ್ಲಿ ತಿಳಿಸಿದ್ರು ಮಾತಂಗ ಪರ್ವತ ಅನ್ನೋದು ಕೂಡ ಭ್ರಷ್ಟವಾಗುತ್ತೆ, ಜನರು ಭ್ರಷ್ಟರು ಅಲ್ಲಿ ತುಂಬೋಗ್ತಾರೆ ಅಂತಲೇ ತಿಳಿಸಿದ್ರು. ಬಂಧನದ ದಿನಗಳು ಬಂದು ನಿಮಗೂ ಒದಗುತ್ತಾವಣ್ಣ, ಎಂದೋ ಏನೋ ಅನಬೇಡಿರಿ ಕಂದ, ಚಿಕ್ಕನ ಧ್ಯಾನ ಮಾಡಿರಿ, ಮುಂದೆ ನಾಟಕ ತಂದು ಈಶ್ವರನ ಹೊಂದಿದವರಿಗೆ ಮೋಕ್ಷವಣ್ಣ. ಈಶ್ವರನ ನಂಬಿದವರಿಗೆ ಮೋಕ್ಷ ಅನ್ನೋದು ಸಿಗುತ್ತೆ. ಯಾವಾಗತ್ತೆ, ಯಾವತ್ತು ನಡೆಯುತ್ತೆ ಅಂತ ಯೋಚನೆ ಮಾಡ್ತಾ ಇರಬೇಡಿ. ಆದಷ್ಟು ಚಿಕ್ಕನ ಧ್ಯಾನ ಮಾಡಿರಿ, ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇರಿ. ಇಲ್ಲಿ ಹೇಳ್ತಾ ಇರೋದು ಬಬಲಾಜಿ ಚಿಕ್ಕಪ್ಪ ಅವರು ಚಿಕ್ಕನ ಜ್ಞಾನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಯಾವ ಚಿಕ್ಕ ಅನ್ನೋದನ್ನ ಗುರುಗಳು ಮಾತ್ರ ತಿಳಿಸ್ಬೇಕಾಗತ್ತೆ, ಅಂತ ಗುರುಗಳ ಜೊತೆ ನೀವು ಹೋಗಿ ಮಾತಾಡುವಂಥ ಕೆಲಸ ಮಾಡಿ. ಆಗ ಯಾರನ್ನ ನೆನಿಬೇಕು, ಯಾರನ್ನ ಫಾಲೋ ಮಾಡಬೇಕು ಅಂತ ತಿಳಿಸೋ ಕೆಲಸ ಅವರು ಕೂಡ ಮಾಡ್ತಾ ಇರ್ತಾರೆ. ಆಗ ನಿಮಗೆ ಮೋಕ್ಷ ಅನ್ನೋದು ಸಿಗುತ್ತೆ, ಇಲ್ಲ ಅಂದರೆ ನಮಗೆ ಕಷ್ಟದ ದಿನಗಳು ಅನ್ನೋದು ಕಾಡ್ತಾ ಇರುತ್ತೆ ಅಂತಲೇ ಇವರು ತಿಳಿಸಿರೋದು. ಇನ್ನು ಪದ 33ರಲ್ಲಿ ಏನು ಹೇಳ್ತಾರೆ ನೋಡೋಣ. ಹೇಳಲಿ ಬಂದಾರು ಮರ್ತ್ಯಕ್ಕೆ ಕೇಳಲಿ ಬಂದಾರು, ಹೇಳಲಿ ಬಂದಾರು ಕೇಳವರ್ಯಾರಣ್ಣ, ಪಾಮರ ಜನರಿಗೆ ಮೇಕ ಮುಂಗಲಿ ಕಟ್ಟಿ ನಂದಿ ಸ್ತಂಭ ಕವಿದು ಚಂದದಿ ವ್ಯಾಸನ ತೋಳು ತಂದು ನಿಲ್ಲದೆ ಮೆರೆಸುವರು, ಶರಣರು ಬರುವಾರು ಉಳವಿ ಕಪ್ಪಡಿ ಸಂಗಮೇಶನ ದಯದಿಂದ. ಇಲ್ಲಿ ನಂದಿ ಸ್ತಂಭದ ಬಗ್ಗೆ ತುಂಬಾ ಸಲ ಹೇಳಿದ್ದಾರೆ. ನಂದಿ ಸ್ತಂಭ ಕಟ್ಟುತ್ತಾರೆ, ಭೂಮಿ ಮೇಲೆ ಶರಣರು ಬರ್ತಾರೆ, ಪಾಮರ ಜನರಿಗೆ ಕೆಟ್ಟ ಜನರಿಗೆ ಬದುಕೋದಕ್ಕೆ ದಾರಿಗಳಿರೋದಿಲ್ಲ ಅಂತಲೇ ರಿಪೀಟೆಡ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಏಕೆಂದರೆ ಕೆಲವಷ್ಟನ್ನ ಜನರಿಗೆ ಭಯದಿಂದನೇ ಮಾತ್ರ ಜನ ಬದಲಾಗ್ತಾರೆ, ಇಲ್ಲಾಂದ್ರೆ ಜನ ಬದಲಾಗೋದಿಲ್ಲ. ಈ ರೀತಿ ಕಷ್ಟಗಳು ಬರುತ್ತೆ, ಈ ರೀತಿ ತೊಂದರೆಗಳು ಬರುತ್ತೆ ಅಂದಾಗ ಅವಾಗ ಮಾತ್ರ ಜನ ಎಚ್ಚೆತ್ತುಕೊಳ್ಳೋ ಕೆಲಸ ಮಾಡ್ತಾರೆ, ಇಲ್ಲಾಂದ್ರೆ ಜನಕ್ಕೆ ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಈಗಲೂ ಕೂಡ ಭೂಮಿ ಮೇಲೆ ಎಷ್ಟೇ ನಡೀತಾ ಇದ್ರೆ ಜನಕ್ಕೆ ಅವ್ರ ಕಣ್ಣು ಮುಂದೆ ಏನೋ ಒಂದು ನಡೆದಾಗ ಮಾತ್ರ ಇದು ಸತ್ಯ ಅಂತ ನಂಬ್ತಾರೆ, ಅಲ್ಲಿ ತನಕ ಅಯ್ಯೋ ಬಿಡು ನಮ್ಗೆ ಯಾಕೆ ಅಂತ ಸುಮ್ಮನಿರ್ತಾರೆ. ಆ ರೀತಿ ಕಷ್ಟ ಬಂದಾಗ ಒದ್ದಾಡೋದು ಕೂಬಡಿ ಮುಂಚೆನೆ ಸಿದ್ಧರಾಗಿರಿ ಅಂತ ಹೇಳೋ ಕೆಲಸ ಇವ್ರು ಮಾಡ್ತಾನೆ ಇದ್ದಾರೆ. ಬಟ್ ಆದರೆ ನಮ್ಮ ಜನಕ್ಕೆ ಅಷ್ಟೊಂದು ಯೋಚನೆ ಮಾಡೋ ಟೈಮೇ ಇಲ್ಲ ಬಿಡಿ. ನೋಡಿ ನಡಿರಿ ಅಣ್ಣ, ಕರ್ಮದ ಹಾದಿ ಬಿಡಿರಣ್ಣ, ರಕ್ತದ ಕಾವಲಿ ಹರಿದು ಭೂಮಿಗೆ ಗಳಸಿಟ್ಟ ದ್ರವ್ಯವು ಬೈಲಾಗಿ ವಾದವೆಂದು. ಇಲ್ಲೇನಂದ್ರೆ ನೋಡಿಕೊಂಡು ಹೋಗಿ, ಕರ್ಮದ ಹಾದಿ ಬಿಟ್ಬಿಡಿ, ನಾನು ಹೇಳದ್ನಲ್ಲ ಕರ್ಮದ ಹಾದಿನಲ್ಲಿ ಜನ ಹೋಗ್ತಾ ಇದ್ದಾರೆ ಅಂತ. ಅವ್ರ ಆ ದಾರಿನ ಬಿಟ್ಟು
ವೀರೇ ಒಳ್ಳೆ ದಾರಿಗೆ ಬನ್ನಿ, ಧರ್ಮದ ದಾರಿಗೆ ಬನ್ನಿ ಅಂತ ತಿಳಿಸಿದರೆ ರಕ್ತದ ಕಾವಲಿ ಅನ್ನೋದು ಅರಿಯುತ್ತೆ. ನಾವು ಬಚ್ಚಿಟ್ಟ ದ್ರವ್ಯ ಎಲ್ಲ ಭೂಮಿ ಪಾಲಾಗುತ್ತೆ, ಭೂಮಿ ಎಲ್ಲ ಪೂರ್ತಿಯಾಗಿ ಕೊಚ್ಕೊಂಡು ಹೋಗುತ್ತೆ. ಈಗ ಎಷ್ಟೋ ಮನೆಗಳಲ್ಲಿ ಎಷ್ಟೋ ಆಸ್ತಿಗಳನ್ನ ಮಾಡಿಟ್ಟಿರೋರ್ನ ನೋಡಿದೀವಿ, ಮನೆ ಮನೆಯೇ ನೀರಲ್ಲಿ ಕೊಚ್ಕೊಂಡು ಹೋಗಿರುತ್ತೆ. ಏನ್ ಸಂಪಾದನೆ ಮಾಡಿ ಏನ್ ಸುಖ ಅನ್ನೋ ರೀತಿ ಮುಂದಿನ ಜನಾಂಗದ ಜೀವನ ಆಗಿರುತ್ತೆ. ಮುಂದಕ್ಕೆ 11 13 ನಂದನದ ಸಂದು ಚೆನ್ನಾಗಿ ಚೆನ್ನಣ್ಣ ಧರೆಗೆ ತಾ ಬಂದಾನು, ಸುಳ್ಳಲ್ಲ ಈ ಮಾತು ಶಿವನಾಣೆ ನೋಡೆಂದು ಸಿತಿ ಗುಡ್ಡಕ್ಕ ಈಗ ನಡೆಯಿರಿ ಒಂದೇ ಮನದಿಂದ ಬೇಗ ದರೆಯೊಳ್ಳು ಹಿರಿವೋಳಿ ಬಲ ಬಬಲಾದಿ ಸಾರವಾಡ ಚಿಕ್ಕನ ನುಡಿ ಅಕ್ಕರದಿ ಕೇಳಿಂದ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮುಂದಕ್ಕೆ 11 13 ನಂದನ ದಸಂದು ಅಂದ್ರೆ 13 ನಂದನಗಳು ಕಳೆದಾದ ಮೇಲೆ, ಈಗ 13 ನಂದನಗಳು ಕಳೆದಿದೆ, ಈಗ ಬರ್ತಾ ಇರುವಂತ ನಂದನ 14ನೇ ನಂದನ ನಡೀತಾ ಇರೋದು, ಆ ಟೈಮ್ಗೆ ಬಸವಣ್ಣ ಭೂಮಿಗೆ ಬರ್ತಾನೆ. ಇದು ಶಿವನಾಣೆ. ಸೀತಿ ಗುಡ್ಡಕ ಈಗ ನಡೆಯಿರಿ, ಸೀತೆ ಗುಡ್ಡಕ್ಕೆ ಎಲ್ಲರೂ ಈಗ ಹೋಗಿ ಸೇರ್ಕೊಳ್ಳಿ. ಸೀತೆ ಗುಡ್ಡ ಯಾವುದು ಅದನ್ನ ನಾವು ಹುಡುಕೋ ಕೆಲಸ ಮಾಡಬೇಕಾಗತ್ತೆ. ಸೀತೆ ಎಲ್ಲಿ ಬದುಕಿದ್ರು? ದಂಡಕಾರಣ್ಯದಲ್ಲಿ ಎಷ್ಟೋ ವರ್ಷಗಳ ಕಾಲ ಇದ್ರು, ಅದಾದ ಮೇಲೂ ಕೂಡ ದಂಡಕಾರಣ್ಯದಲ್ಲೇ ಸೀತೆ ವಾಸ ಇದ್ರು. ಏಕೆಂದ್ರೆ ಲವಾಕುಶ ಎಲ್ಲಿ ಹುಟ್ಟಿದ್ರು ಅಂದ್ರೆ ಈ ಸರೌಂಡಿಂಗ್ ಅಲ್ಲೇ, ದಂಡಕಾರಣ್ಯ ಸರೌಂಡಿಂಗ್ ಅಲ್ಲೇ ಹುಟ್ಟಿದ್ರು ಅಂತ ಎಷ್ಟು ಪುರಾಣಗಳೆಲ್ಲ ಹೇಳುತ್ತೆ. ಬಟ್ ಆದ್ರೆ ಯಾವ ಜಾಗ ಅಂತ ಯಾರಿಗೂ ಅಷ್ಟೊಂದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆದ್ರೂ ಸೀತೆ ಗುಡ್ಡಕ್ಕೆ ಹೋಗಿ ಅಂತ ಇವರು ತಿಳಿಸೋ ಕೆಲಸ ಮಾಡಿದ್ದಾರೆ. ಅಲ್ಲಿ ನಮ್ಮನ್ನ ಸೇವ್ ಮಾಡ್ಕೋಬಹುದು. ಆ ಜಾಗ ಯಾವುದು ಅಂತ ಹುಡ್ಕೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರು ಗೊತ್ತಾದ್ರೆ ನೀವು ಕಮೆಂಟ್ಸ್ ಎಲ್ಲ ಹಾಕ್ತಾ ಇರಿ, ಒಂದು 4 ಜನಕ್ಕೆ ಅದರಿಂದ ಅನುಕೂಲ ಆಗ್ತಾ ಇರತ್ತೆ. ಇದೇ ರೀತಿ ಎಷ್ಟು ಪದಗಳಿದೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಒಟ್ಟಿನಲ್ಲಿ ಅವ್ರು ತಿಳಿಸಿರೋದು 13 ನಂದನ ಕಳೆದ ಆದ ಮೇಲೆ 14ನೇ ನಂದನಕ್ಕೆ ಬರ್ತೀನಿ ಅಂತ ಅವ್ರು ಹೇಳಿದರು. ಈಗ ನಡೀತಾ ಇರೋದು 14ನೇ ನಂದನಾನೇ. ಅಂದ್ರೆ 1196ರಿಂದ ಹಿಡಿದು ಇಲ್ಲಿ ತನಕ 13 ಸಂವತ್ಸರ ಕಳೆದು 14ನೇ ಸಂವತ್ಸರ ನಡೀತಾ ಇದೆ. ಅದನ್ನ ಅವರು ಆಗಿನ ಕಾಲದಲ್ಲಿ ಅವರ ಪದಗಳಲ್ಲಿ ತಿಳಿಸಿದ್ರು. ಅಂಥದ್ದೆಲ್ಲ ನಡೀತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ. ಈ ರೀತಿ ಇನ್ನ ಎಷ್ಟೋ ಪದಗಳಿದೆ ಡಿಸ್ಕಸ್ ಮಾಡೋವಂಥದ್ದು. ಕೆಲ ಮುಂದಿನ ದಿನಗಳಲ್ಲಿ ಅವುಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅವುಗಳಿಂದ ನಾದ್ರೂ ಸ್ವಲ್ಪ ಜನ ಬದಲಾಗೋ ಪ್ರಯತ್ನ ಮಾಡ್ತಾರೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.